ತೊಂದು ಮಾತು ಹೇಳಿದ್ರಿ, ನಾನು ಡೈರೆಕ್ಟರ್ ಆಗಿದ್ದರೆ ಅಥವಾ ಪ್ರೊಡ್ಯೂಸರ್ ಆಗಿದ್ದರೆ ನಾನು ಒಂದು ವೇಳೆ ನಾವು ಕಲ್ಪಿಸ್ಕೊಳ್ಳೋದು ಯಾವ ಥರ ತೋರಿಸ್ಬೇಕು ಅಂತಿದ್ರಿ, ಅಂದರೆ ಹೇಗೆ ಹೇಗೆ ಪೋರ್ಟ್ರೇ ಮಾಡಬೇಕು ಅವ್ರನ್ನ ಅಂತ? ಅಲ್ಲ, ನನಗೆ ಅವನು ಗೂಗ್ಲಿಲಿ ಬರ್ತಾನಲ್ಲ, ಅವನು ನಿಜವಾದ ಅವ್ನ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಅವನು ಲಕ್ಕಿಲಿ ಬರ್ತಾನೆ ಗೊತ್ತಾ, ಡಬಲ್ ರೋಲಲ್ಲಿ, ಎರಡನೇ ರೋಲಲ್ಲಿ, ಅದು ಭಾಳ ಇಷ್ಟ ನನಗೆ. ಅವನು ನಿಜವಾಗ್ಲೂ ನಾನು ಅವನು ಆ ಥರ ಡ್ರೆಸ್ಸಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಅವ್ನು ಗ್ಲ್ಯಾಮರ್ ಗ್ಲ್ಯಾಮರಾಗಿರಬೇಕು. ಅವನು ಮಾಸೆಲ್ಲ ಇದ್ದರೆ ನಾನು ಬೈತೀನಿ, ನಮ್ಮ ಅಣ್ಣವ್ರ ಥರ ನೀನು ಹೆಂಗೆಂಗೊಮ್ಮೆ ಮಾಡಬೇಡ, ನಮ್ಮ ಅಣ್ಣವರು ಅನಂತನಾಗೋ ಥರ, ರಮೇಶ್ ಅರವಿಂದ್ ಅವ್ರ ಥರ ನೀನು ಮಾಡಬೇಕು. ಆಮೇಲೆ ಲವ್ ಸ್ಟೋರಿ ಎಲ್ಲ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಆ ಥರ ಹೇಳಿದ್ದೀನಿ. ಅದು ಬಿಟ್ಟರೆ ನನಗೆ ಗೂಗ್ಲಿಲ್ಲ ಅವ್ನು ಡ್ರೆಸ್ ಹಾಕೋದು ಅದೆಲ್ಲ ತುಂಬ ಇಷ್ಟ. ಅವ್ನ ಬಾಡಿ ಲ್ಯಾಂಗ್ವೇಜು, ಅವ್ನ ಸ್ಟೈಲಿಶು. ನನಗೆ ಸಿನಿಮಾ ಅಂದರೆ ಏನು ಗೊತ್ತು ಅಂದರೆ, ನಾವು ಮುಂಚೆ ಎಲ್ಲ ಅಂಥ ಸಿನಿಮಾನೇ ನೋಡ್ತಾ ಇದ್ದಿದ್ದು, ಅನಂತ್ ಸರ್ದು, ಅಣ್ಣವ್ರದ್ದು, ರಮೇಶ್ ಅರವಿಂದ್ ಅವ್ರದ್ದು, ಈ ಥರ ಸಿನಿಮಾನೇ ನಾನು ನೋಡ್ತಾ ಇದ್ದಿದ್ದು, ನಾನು ಬೇರೆ ಯಾವ ಥರ ನೋಡ್ತಾ ಇರಲಿಲ್ಲ. ಹಂಗಾಗಿ ಸಿನಿಮಾ ಅಂದರೆ ನನ್ನ ಮಗ ತುಂಬ ಸುಂದರವಾಗಿದೆ, ನನಗೆ ನನ್ನ ಮಗ ಹಂಗೆ ಗ್ಲ್ಯಾಮರಾಗೆ ಬರಬೇಕು ಅಂತ. ಈ ರಾಜಧಾನಿ ಎಲ್ಲ ಬಂದಾಗ ಬೈದಿದ್ದೀನಿ, ನೀನು ಅಂಥದ್ದು ಮಾಡಬೇಡ, ಸಮಾಜಕ್ಕೆ ಮೆಸೇಜ್ ಕೆಟ್ಟದಾಗಿ ಕೊಡಬೇಡ, ಜನಕ್ಕೆಲ್ಲ ಒಂದು ಕಡೆ ರಾಂಗ್ ಮೆಸೇಜ್ ಹೋಗ್ಬೋದು ಅಂತ ಬೈದಿದ್ದುಂಟು. ಅಂದರೆ ಬೈದಿದ್ದು ಅಂದರೆ ಅಡ್ವೈಸ್ ಮಾಡಿದ್ದು. ಓಕೆ ಓಕೆ. ಅವಾಗ ಅಮ್ಮ ನಿಂಗೆ ಗೊತ್ತಾಗಲ್ಲಮ್ಮ, ಆ ಥರ ಸಿನಿಮಾ ಎಲ್ಲ ಓಡಲ್ಲ, ನಿನ್ನ ಕಾಲ ಅಲ್ಲ ಅಂತ. ಓಕೆ ಓಕೆ. ಗಡ್ಡೆ ಬಿಡಿದ ಇಷ್ಟ ಇದೆಯಮ್ಮ ನಿಮಗೆ? ಯಶ್ ಅವರು ಅವ್ರ ಡ್ಯಾಡಿಗಿತ್ತದು. ಓಕೆ. ಅವ್ರ ಡ್ಯಾಡಿ ಯಾವಾಗಲೂ ಗಡ್ಡೆ ಬಿಡೋರು, ಇವಾಗಲೇ ಗಡ್ಡ ತೆಗಿತಾರೆ. ನಾನು ದಿನಾ ಮದುವೆ ಆದಸ್ತ್ರಲ್ಲಿ ಗಡ್ಡ ತೆಗ್ರಿ ಗಡ್ಡ ತೆಗ್ರಿ ತಂದೆಗೆ ಹೇಳ್ತಾ ಇದ್ದೆ. ಇವನು ಸಾಮಾನ್ಯ ಯಾವಾಗಲೂ ಫುಲ್ ಗಡ್ಡ ತೆಗಿತಾ ಇರಲಿಲ್ಲ, ಸ್ವಲ್ಪನಾದ್ರು ಬಿಟ್ಟೇ ಇರೋನು. ಆಮೇಲೆ ಈ ಕೆ ಜಿ ಎಫ್ಗೆ ಬಿಡಲೇಬೇಕಮ್ಮ ಗಡ್ಡನ ಅಂತ ಹೇಳಿದ್ದ. ಹಂಗಾಗಿ ಗಜಕೇಸರಿ ಟೈಮಲ್ಲಿ ಆ ಟೈಮಲ್ಲಿ ಎಲ್ಲ ಆಮೇಲೆ ಹೇಳಲ್ಲ, ನಾನು ಬಿಟ್ಬಿಟ್ಟಿದ್ದೀನಿ ಇನ್ನು ಒಂದು ಮಾಮೂಲು ಅಂತ. ಗಡ್ಡ ಅವನಿಗಿರಲೇಬೇಕು ಅಂತ ಅದೊಂಥರ ನಾವು ನೋಡಿ ನೋಡಿ ರೂಢಿಯಾಗಿದೆ. ಇಷ್ಟಲ್ಲ, ಒಂದು ಸ್ವಲ್ಪ ಬಿಡ್ತಾ ಇದ್ನಲ್ಲ ಅವಾಗ. ಯಾವುದೋ ಯಾವ್ಯಾವುದೋ ಪಿಕ್ಚರಲ್ಲಿ ಇದ್ದ ನೋಡಿ ಗಡ್ಡ ಬಿಟ್ಕೊಂಡೆ. ಓಕೆ ಓಕೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.